ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಗುಜರಾತ್ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿದೆ. ಸಾಮಾನ್ಯವಾಗಿ ಚುನಾವಣೆಗಳ ಫಲಿತಾಂಶದ ವೇಳೆ ಆಂಟಿ ಇನ್ಕಂಬೆನ್ಸಿ ಅಂದರೆ ಆಳುವ ಪಕ್ಷದ ವಿರುದ್ಧದ ಅಲೆಯನ್ನೇ ನೋಡೋ ನಮಗೆ ಗುಜರಾತ್ ಚುನಾವಣೆಯಲ್ಲಿ ಪ್ರೋ ಇನ್ಕಂಬೆನ್ಸಿ ಕಾಣ್ತಾ ಇದೆ. ಗುಜರಾತ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲೋದರ ಜೊತೆಗೆ ಅತಿ ಹೆಚ್ಚು ಶೇಕಡಾವಾರು ಮತಗಳನ್ನು ಕೂಡ ಪಡ್ಕೊಂಡಿರೋ ಬಿಜೆಪಿ ಸತತ 24 ವರ್ಷಗಳ ನಂತರ ಕೂಡ ಆ ರಾಜ್ಯವನ್ನು ತನ್ನ ತೆಕ್ಕೆಯಲ್ಲಿಟ್ಕೊಳ್ಳೋದರಲ್ಲಿ ಯಶಸ್ವಿಯಾಗಿದೆ. ಆದರೆ ಇದೇ ಜಾದು ಹಿಮಾಚಲ ಪ್ರದೇಶದಲ್ಲಿ ನಡೆದಿಲ್ಲ. ಕಳೆದ ಬಾರಿ ಬಿಜೆಪಿಯ ಪರ ಕಾಣಿಸಿಕೊಂಡಿದ್ದ ಹಿಮಾಚಲದ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ನ ಬಾವುಟ ಕಾಣಿಸ್ತಾ ಇದೆ. ಜೊತೆಗೆ ಬಿಜೆಪಿಯ ಮತಗಳಿಕೆ ಪ್ರಮಾಣ ಕೂಡ ಕಳೆದ ಬಾರಿಗಿಂತ ಕಡಿಮೆಯಾಗಿರುವುದು ಅಲ್ಲಿ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಶೇಕಡಾವಾರು ಬಿಜೆಪಿಯಷ್ಟೇ ಮತ ಗಳಿಸಿದರೂ ಕೂಡ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರಗಳ ವಿಷಯದಲ್ಲಿ ಬಿಜೆಪಿಗಿಂತ ಮುನ್ನಡೆಯನ್ನು ಸಾಧಿಸಿದೆ. ಇದು ಕಳೆದು ಹೋಗ್ತಾ ಇದೆ ಅನ್ನಿಸ್ತಾ ಇದ್ದ ಕಾಂಗ್ರೆಸ್ಗೆ ಹಾಗೂ ಅದರ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೊಸ ಉತ್ಸಾಹವನ್ನು ತುಂಬಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಹಿಮಾಚಲದ ಈ ಫಲಿತಾಂಶ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಉತ್ಸಾಹವನ್ನು ಹೆಚ್ಚು ಮಾಡುವುದಕ್ಕೆ ಕಾರಣವಾಗುವುದರ ಜೊತೆಗೆ ಬಿಜೆಪಿ ಇನ್ನಷ್ಟು ಎಚ್ಚರಿಕೆಯಿಂದ ಚುನಾವಣೆಗಳನ್ನು ಎದುರಿಸುವ ಸಾಧ್ಯತೆಗಳನ್ನು ಕೂಡ ಹೆಚ್ಚು ಮಾಡಲಿದೆ. ಹಾಗಾದರೆ ಈ ಚುನಾವಣೆಗಳ ಫಲಿತಾಂಶ ಮತ್ತು ಅಲ್ಲಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡ್ಬಿಡೋಣ. ಗೆಳೆಯರೆ, ಗುಜರಾತ್ ಚುನಾವಣೆಯ ಫಲಿತಾಂಶದ ಬಗ್ಗೆ ನಿಜಕ್ಕೂ ಅಂಥ ಯಾವ ಕುತೂಹಲವೂ ಉಳಿದಿರಲಿಲ್ಲ. ಯಾಕೆಂದರೆ ಈ ಬಾರಿ ಅಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ರಚನೆಯಾಗುತ್ತೆ ಅನ್ನೋದನ್ನು ಬಹುತೇಕ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು. ಅದರ ಜೊತೆಗೆ ಯಥಾಪ್ರಕಾರ ಈ ಬಾರಿ ಕೂಡ ಬಿಜೆಪಿ ಗುಜರಾತ್ನ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅಂತ ಕೇಂದ್ರ ಗೃಹ ಸಚಿವ ಹಾಗೂ ಚುನಾವಣಾ ಚಾಣಾಕ್ಷ ಅಮಿತ್ ಶಾ ಹೇಳಿದರು. ಜೊತೆಗೆ ಅಲ್ಲಿ ಆಪ್ ಕೂಡ ಭರ್ಜರಿ ಪ್ರಚಾರ ಮಾಡಿತ್ತು. ಹೋದ ಕಡೆ ಬಂದ ಕಡೆ ಎಲ್ಲ ಕೇಜ್ರಿವಾಲ್ ಮುಂದಿನ ಸರ್ಕಾರ ನಮ್ಮದೇ ನಮ್ಮದೇ ಅಂತ ಬರ್ಕೊಟ್ಟು ಬರೋದನ್ನು ಅಭ್ಯಾಸ ಮಾಡಿಕೊಂಡಿದ್ರು. ಆ ಮೂಲಕ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ ಪ್ರಯತ್ನ ಪಡ್ತಾ ಇತ್ತು. ಹೀಗಾಗಿ ಅವರು ಕೂಡ ಕಾಂಗ್ರೆಸ್ನ ಒಂದಷ್ಟು ಮತಗಳನ್ನು ಕಿತ್ಕೋತಾರೆ. ಬಿಜೆಪಿ ಗುಜರಾತಲ್ಲಿ ಸುಲಭವಾಗಿ ಆರಿಸಿ ಬರೋದಕ್ಕೆ ಆಪ್ನ ಸಹಾಯ ಕೂಡ ಇರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ನಿಮಗೆ ಗೊತ್ತಿರಲಿ, ಈ ಬಾರಿ ಗುಜರಾತ್ ಬಿಜೆಪಿ ಗೆಲುವಿಗೆ ಆಪ್ನ ಕೊಡುಗೆ ತುಂಬಾ ಕಡಿಮೆ. ಅಷ್ಟೇ ಅಲ್ಲ, ಅಲ್ಲಿ ಇಡೀ ವಿರೋಧ ಪಕ್ಷಗಳು ಗಳಿಸಿದ ಒಟ್ಟು ಶೇಕಡಾವಾರು ಮತ ಪ್ರಮಾಣ ಎಷ್ಟಿದೆ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಮತಗಳನ್ನು ಬಿಜೆಪಿ ಪಡ್ಕೊಂಡಿದೆ. ಇದು ಕಳೆದ ಬಾರಿಗಿಂತಲೂ ಬಿಜೆಪಿ ತನ್ನ ಮತಗಳಿಕೆಯ ಪ್ರಮಾಣವನ್ನು ಗುಜರಾತಲ್ಲಿ ಭಾರಿ ಮಟ್ಟದಲ್ಲಿ ಹೆಚ್ಚು ಮಾಡಿಕೊಂಡಿರುವುದನ್ನು ತೋರಿಸ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಗುಜರಾತಲ್ಲಿ ಬಿಜೆಪಿ 158 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ವಿರೋಧ ಪಕ್ಷ ಕಾಂಗ್ರೆಸ್ 16 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಗಳಿಸಿತ್ತು. ಗುಜರಾತ್ನಿಂದ ಬಿಜೆಪಿಯನ್ನು ಗುಡಿಸೇ ಬಿಡ್ತೀವಿ ಅಂತ ಪೊರಕೆ ಹಿಡ್ಕೊಂಡು ಬಂದಿದ್ದ ಆಪ್ ಅಲ್ಲಿ 5 ಸ್ಥಾನಗಳಲ್ಲಿ ಮುಂದಿದ್ರೆ ಉಳಿದವರು 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರು. ಗೆಳೆಯರೇ, ಈ ಹಿಂದಿನ ಅಂದ್ರೆ 2017 ಚುನಾವಣೆಯ ಫಲಿತಾಂಶವನ್ನು ಗಮನಿಸೋದಾದ್ರೆ ಬಿಜೆಪಿಗೆ ಈ ಬಾರಿ ಭಾರಿ ಮುನ್ನಡೆ ಸಿಕ್ಕಿದೆ. 2017 ಕೇವಲ 99 ಸ್ಥಾನಗಳಿಗೆ ಗೆಲುವಿನ ಓಟವನ್ನು ನಿಲ್ಲಿಸಿದ್ದ ಬಿಜೆಪಿ ಈ ಬಾರಿ ಅಲ್ಲಿಂದ ಇನ್ನೂ 50 ಹೆಚ್ಚು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ತನ್ನ ಬುಟ್ಟಿಗೆ ಹಾಕೊಂಡಿದೆ. ಈ ಬಾರಿ ಗುಜರಾತ್ನಲ್ಲಿ ಬಿಜೆಪಿ ಒಂದು ಹೊಸ ರಾಜಕೀಯ ಪ್ರಯೋಗಕ್ಕೆ ಕೂಡ ಕೈ ಹಾಕಿತ್ತು. ಅಲ್ಲಿ ಹೊಸ ಮುಖಗಳಿಗೆ ಟಿಕೆಟ್ ಕೊಡಲಾಯಿತು. ಸಾಕಷ್ಟು ಹಿರಿಯ ನಾಯಕರನ್ನು ಚುನಾವಣಾ ಕಣದಿಂದ ತಪ್ಪಿಸಲಾಯಿತು. ಕಡೆಗೆ ಅಲ್ಲಿನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕೂಡ ಈ ಬಾರಿ ಟಿಕೆಟ್ ಅನ್ನು ನಿರಾಕರಿಸಲಾಗಿತ್ತು. ಇದು ಬಂಡಾಯಕ್ಕೆ ಕಾರಣವಾಗುತ್ತೆ ಅನ್ನೋ ಅನುಮಾನಗಳನ್ನು ಹುಟ್ಟಿಸಿತ್ತಾದರೂ ಅಮಿತ್ ಶಾ ಮೋದಿ ಜೋಡಿ ಆರಂಭದಲ್ಲೇ ಎಲ್ಲ ಬಂಡಾಯದ ಸಾಧ್ಯತೆಗಳನ್ನು ಹೊಸಕ್ಕೆ ಹಾಕಿದ್ರು. ಜೊತೆಗೆ ಕಾಂಗ್ರೆಸ್ಸಲ್ಲಿದ್ದ ಪಟೇಲ್ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡರು ಮತ್ತು ಯುವ ನಾಯಕರನ್ನು ಕೂಡ ಚುನಾವಣೆಗೂ ಮೊದಲೇ ಬಿಜೆಪಿ ತನ್ನ ತೆಕ್ಕೆಗೆ ತಗೊಳಿತು. 2017 ಸಮಯದಲ್ಲಿ ಪಟೇಲ್ ಸಮುದಾಯದ ಮೀಸಲಾತಿ ವಿಷಯವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಂತಿದ್ದ ಹಾರ್ದಿಕ್ ಪಟೇಲ್ ಈ ಬಾರಿ ವಿರಾಂಗಾಮ್ ಕ್ಷೇತ್ರದಿಂದ ಬಿಜೆಪಿಯ ಹುರಿಯಾಳಾಗಿ ಸ್ಪರ್ಧಿಸಿದಷ್ಟೇ ಅಲ್ಲ, ಕಾಂಗ್ರೆಸ್ ಕೈಯಲ್ಲಿದ್ದ ಆ ಕ್ಷೇತ್ರವನ್ನು ಬಿಜೆಪಿಗೂ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಪೇಶ್ ಠಾಕೂರ್ ಅನ್ನೋ ಹಿಂದುಳಿದ ವರ್ಗಗಳ ಯುವ ನಾಯಕನನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ಸೆಳೆಕೊಳ್ತು. ಗಾಂಧಿನಗರ ದಕ್ಷಿಣದಿಂದ ಅಲ್ಪೇಶ್ ಠಾಕೂರ್ಗೆ ಟಿಕೆಟ್ ಕೊಡ್ತು. ಇದರ ಜೊತೆಗೆ ಚುನಾವಣೆಗೆ ಇನ್ನೊಂದು ವರ್ಷ ಇದೆ ಅನ್ನುವಾಗ ಗುಜರಾತಲ್ಲಿ ಬಿಜೆಪಿ ಮುಖ್ಯಮಂತ್ರಿಯನ್ನು ಕೂಡ ಬದಲಾಯಿಸಿತು. ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿದ್ದ ಜೈನ ಸಮುದಾಯದ ಮುಖಂಡ ಹಾಗೂ ಅಮಿತ್ ಶಾ ಅವರ ಅತ್ಯಾಪ್ತ ಅಂತಲೇ ಗುರುತಿಸಿಕೊಂಡಿದ್ದ ವಿಜಯ್ ರೂಪಾನಿ ಅವರನ್ನ ಬದಲಿಸಿ ಆ ಜಾಗಕ್ಕೆ ಪಟೇಲ್ ಸಮುದಾಯದ ಪ್ರಮುಖ ನಾಯಕ ಮತ್ತು 2017 ದಾಖಲೆಯ 117,000 ಮತಗಳ ಅಂತರದಲ್ಲಿ ಘಟ್ಲೋಡಿಯಾ ಕ್ಷೇತ್ರದಿಂದ ಗೆಲುವನ್ನು ಪಡೆದಿದ್ದ ಭೂಪೇಂದ್ರ ಪಟೇಲ್ ಅವರನ್ನ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕೂಡಿಸಲಾಯಿತು. ಕಳೆದ ಬಾರಿ ಬಿಜೆಪಿಯ ವಿರುದ್ಧ ಸಿಟ್ಟಿಗೆದ್ದ ಪಟೇಲ್ ಸಮುದಾಯ ಈ ಬಾರಿ ಸಂಪೂರ್ಣವಾಗಿ ಬಿಜೆಪಿಯ ಪರ ಆಗೋ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಹಾಗೂ ಹಿಂದುಳಿದ ವರ್ಗಗಳ ಮತಗಳನ್ನು ಕೂಡ ಧ್ರುವೀಕರಿಸೋದ್ರಲ್ಲಿ ಎಲೆಕ್ಷನ್ ಇಂಜಿನಿಯರ್ ಅಮಿತ್ ಶಾ ಯಶಸ್ವಿಯಾದರು. ಈ ಬಾರಿ ಗುಜರಾತ್ನ ಒಟ್ಟು 182 ಸ್ಥಾನಗಳಲ್ಲಿ 58 ಟಿಕೆಟ್ಗಳನ್ನು ಒಬಿಸಿ ಸಮುದಾಯಕ್ಕೆ ಕೊಡಲಾಯಿತು. ಅದರಲ್ಲಿ ಕೋಳಿ, ಅಹಿರ್,
ठाकूर कराड़िया चौधरी मेर वाघेर करवा रंगोला पंचाल बारोत मोदी मिस्त्री मुंताद समुदाय कानिसिकोळ्ळुत्तवे ई जनसंख्येयल्लि कूड ठाकूर जनसंख्ये हेच्चिरोदरिंद आ वर्गक्के 18 टिकेट गळन्नु कोडोदर जोतेगे ठाकूर समुदायद युवनायक अंत करेसिकोळ्ळुव अल्पेश ठाकूर गे टिकेट कोट्टु आ समुदायवन्न बीजेपी तन्नत्त सेळ्कोंडिदे ई हिंदुळिद वर्ग गुजरात जनसंख्येयल्लि शेकडा 40%ष्टिदे अंत हेळ्तारे इन्नु पाटीदार समुदायक्के अंद्रे पटेल समुदायक्के 45 टिकेट गळन्नु कोट्टिरो बीजेपी आ पैकि 25 टिकेट गळन्नु लेवा पटेल जनांगक्के कोट्टिद्रे इन्नुळिद 20 ಟಿಕೆಟ್ ಗಳನ್ನು ಕೊಡ್ವಾ ಪಟೇಲ್ ಸಮುದಾಯಕ್ಕೆ ಕೊಟ್ಟಿತ್ತು ಇನ್ನು ಉಳಿದ ಹಾಗೆ ಎಸ್ಟಿ ಸಮುದಾಯಕ್ಕೆ 28 ಎಸ್ಸಿ ಸಮುದಾಯಕ್ಕೆ 15 ಟಿಕೆಟ್ ಗಳನ್ನು ಹಂಚಿಕೆ ಮಾಡಲಾಯಿತು ಇನ್ನು ಈ ಪಟ್ಟಿಯಲ್ಲಿ ಶೇಕಡಾ 40%ಕ್ಕಿಂತಲೂ ಹೆಚ್ಚು ಮಂದಿ ಯುವಕರೇ ಇದ್ದರು ಅನ್ನೋದು ಮತ್ತೊಂದು ವಿಶೇಷ ಅಲ್ಲದೆ 16 ಮಂದಿ ಮಹಿಳೆಯರಿಗೆ ಕೂಡ ಈ ಬಾರಿ ಬಿಜೆಪಿಯ ಟಿಕೆಟ್ ಸಿಕ್ಕಿತ್ತು ಒಟ್ಟಾರೆ ಈ ಬಾರಿ ಖಾಮ್ ಅಂದ್ರೆ ಕ್ಷತ್ರಿಯ ಹರಿಜನ ಆದಿವಾಸಿ ಪಾಟಿದಾರ ಸಮುದಾಯಗಳನ್ನು ಒಂದುಗೂಡಿಸಿದ ಬಿಜೆಪಿ ಜಾತಿ ಸಮೀಕರಣವನ್ನು ತುಂಬಾ ಚೆನ್ನಾಗಿ ಈ ಚುನಾವಣೆಗಳಲ್ಲಿ ಬಳಸಿತು ಈ ಕಾರಣದಿಂದಾಗಿ ಅವರು ಈ ಬಾರಿ ಅಭೂತಪೂರ್ವ ಗೆಲುವನ್ನು ದಾಖಲಿಸೋದಕ್ಕೆ ಸಾಧ್ಯ ಆಯಿತು ಇನ್ನು ಈ ಬಾರಿಯ ಚುನಾವಣಾ ವಿಶೇಷ ಅಂದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಗುಜರಾತ್ ಅಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾದ ಚುನಾವಣೆ ಇದು ಈ ಬಾರಿ ಗುಜರಾತ್ನ ಇತಿಹಾಸದಲ್ಲೇ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದೆ ಹಾಗೆ ನೋಡಿದ್ರೆ ಈ ಹಿಂದೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದ ದಾಖಲೆ ಇದ್ದದ್ದು ಕಾಂಗ್ರೆಸ್ನ ಕೈಯಲ್ಲಿ 1980ರಲ್ಲಿ ಮಾಧವ್ ಸಿಂಗ್ ಸೋಲಂಕಿ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದ ಕಾಂಗ್ರೆಸ್ ಪಕ್ಷ ಆ ಬಾರಿ 141 ಸ್ಥಾನಗಳನ್ನು ಗಳಿಸಿಕೊಂಡಿತ್ತು ಅವತ್ತು 21 ಸ್ಥಾನಗಳನ್ನು ಗಳಿಸಿದ್ದ ಜನತಾ ಪಕ್ಷ ವಿರೋಧ ಪಕ್ಷವಾದರೆ 9 ಸ್ಥಾನಗಳನ್ನು ಪಡ್ಕೊಂಡ ಬಿಜೆಪಿ ತನ್ನ ಖಾತೆಯನ್ನು ಓಪನ್ ಮಾಡಿತ್ತು ಆಫ್ ಕೋರ್ಸ್ ಬಿಜೆಪಿಗೆ ಅದು ಮೊದಲ ಚುನಾವಣೆ ಆದರೆ ಅದಕ್ಕೂ ಮೊದಲಿಂದಲೂ ಅಲ್ಲಿ ಭಾರತೀಯ ಜನಸಂಘದ ಅಸ್ತಿತ್ವ ಇತ್ತು 1967ರ ಚುನಾವಣೆಯಲ್ಲಿ ಬಿಜೆಎಸ್ ಅಂದ್ರೆ ಭಾರತೀಯ ಜನಸಂಘ ಒಂದೇ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು 72ರಲ್ಲಿ 3 ಸ್ಥಾನಗಳನ್ನು ಪಡ್ಕೊಳ್ತು ಹಾಗೆ 75ರ ಹೊತ್ತಿಗೆ ಭಾರತೀಯ ಜನಸಂಘ 18 ಸ್ಥಾನಗಳನ್ನು ತನ್ನ ತೆಕ್ಕೆಗೆ ಹಾಕೊಳ್ತು ಅದೇ ಜನಸಂಘ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ಬದಲಾಯಿತು ಆ ಚುನಾವಣೆಯಲ್ಲಿ ಬಿಜೆಪಿ 9 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು ಆ ಬಳಿಕ 1985ರಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಹತ್ಯೆಯ ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 149 ಸ್ಥಾನಗಳನ್ನು ಗೆಲ್ಲೋದರ ಮೂಲಕ ಗುಜರಾತ್ ಅಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿ ಸರ್ವಕಾಲಿಕ ದಾಖಲೆಯನ್ನು ಬರೆಯಿತು ಆ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷದಲ್ಲೊಂದಷ್ಟು ಬದಲಾವಣೆಗಳಾದವು ಮುಖ್ಯಮಂತ್ರಿ ಮಾಧವ್ ಸಿಂಗ್ ಸೋಲಂಕಿ ಅವರನ್ನು ಕೆಳಗಿಳಿಸಿ ಅಮರ್ ಸಿಂಗ್ ಚೌಧರಿ ಮುಖ್ಯಮಂತ್ರಿ ಆದರು ಅದಾದ ಮೇಲೆ ಮತ್ತೆ ಸೋಲಂಕಿನೇ ಮುಖ್ಯಮಂತ್ರಿ ಆಗ್ತಾರೆ ಹೀಗೆ ಸಾಕಷ್ಟು ಸಮಸ್ಯೆಗಳ ನಡುವೆ 1990ರ ಚುನಾವಣೆ ಕೂಡ ಬಂದುಬಿಡ್ತು ಆ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಜನತಾ ದಳ ಚಿಮನ್ ಭಾಯ್ ಪಟೇಲ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತು ಬಿಜೆಪಿ ಕೇಶುಭಾಯ್ ಪಟೇಲರ ನೇತೃತ್ವದಲ್ಲಿ ಚುನಾವಣೆ ನಡೆಸಿದರೆ ಕಾಂಗ್ರೆಸ್ ಮಾಧವ್ ಸಿಂಗ್ ಸೋಲಂಕಿಯವರ ನೇತೃತ್ವದಲ್ಲೇ ಚುನಾವಣಾ ಕಣಕ್ಕಿಳಿತು ಆ ಚುನಾವಣೆಯಲ್ಲಿ ಜನತಾ ದಳ 70 ಸ್ಥಾನಗಳನ್ನು ಗೆದ್ದರೆ ಬಿಜೆಪಿ 67 ಸ್ಥಾನಗಳಿಗೆ ಜಿಗಿಯಿತು ಹಾಗೆ ಕಳೆದ ಚುನಾವಣೆಯಲ್ಲಿ 149 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಸೀದಾ 33 ಸ್ಥಾನಗಳಿಗೆ ಕುಸಿದು ಬಿತ್ತು ಅಲ್ಲಿ ಸರ್ಕಾರ ರಚಿಸೋದಿಕ್ಕೆ ಬೇಕಾದ ಬಹುಮತ ಯಾರಿಗೂ ಸಿಗಲಿಲ್ಲ ಹೀಗಾಗಿ ಆರಂಭದಲ್ಲಿ ಜನತಾ ದಳ ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರ ರಚಿಸುವ ಪ್ರಯತ್ನವನ್ನ ಮಾಡಿದ್ವು ಅದಾದ ಮೇಲೆ ಆ ಸಮ್ಮಿಶ್ರ ಸರ್ಕಾರದಿಂದ ಬಿಜೆಪಿ ಹಿಂದಕ್ಕೆ ಸರಿದ ಕಾರಣ ಅಲ್ಲಿ ಕಾಂಗ್ರೆಸ್ ಜನತಾ ದಳದ ಸರ್ಕಾರ ರಚನೆ ಆಯಿತು ಅವತ್ತಲ್ಲಿ ಚಿಮನ್ ಭಾಯ್ ಪಟೇಲ್ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾರೆ ಮೂಲತಃ ಕಾಂಗ್ರೆಸ್ಸಿನವರಾಗಿದ್ದ ಚಿಮನ್ ಭಾಯ್ 1973 ರಿಂದ 1974 ರವರೆಗೆ ಗುಜರಾತ್ನ 5ನೇ ಸಿಎಂ ಆಗಿ ಕೂಡ ಇದ್ದರು ಆದರೆ ಬದಲಾದ ಕಾಲಘಟ್ಟದಲ್ಲಿ ಅವರು ಜನತಾ ದಳದ ಮುಖ್ಯಮಂತ್ರಿಯಾದರು ಇಂಥ ಹೊತ್ತಲ್ಲಿ 1994 ರಲ್ಲಿ ಚಿಮನ್ ಭಾಯ್ ಪಟೇಲರು ತಮ್ಮ 64ನೇ ವರ್ಷಕ್ಕೆ ಸಾವನ್ನಪ್ಪುತ್ತಾರೆ ಇದು ಗುಜರಾತ್ ರಾಜಕೀಯದಲ್ಲಿ ಭಾರಿ ಬದಲಾವಣೆಗೆ ಕಾರಣ ಆಯಿತು ಹೀಗೆ ಚಿಮನ್ ಭಾಯ್ ಪಟೇಲರ ನಂತರ ಚಬಿಲ್ ದಾಸ್ ಮೆಹತಾ 1 ವರ್ಷದ ಅವಧಿಗೆ ಗುಜರಾತ್ನ ಸಿಎಂ ಆಗ್ತಾರೆ ಗೆಳೆಯರೇ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 1990ರ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಸೀಟುಗಳನ್ನು ಗೆದ್ದ ಮೇಲೆ ಕಾಂಗ್ರೆಸ್ ಮತ್ತೆ ಯಾವತ್ತೂ ಕೂಡ ಗುಜರಾತ್ ಅಲ್ಲಿ ಅಧಿಕಾರಕ್ಕೇರುವ ಮಟ್ಟಕ್ಕೆ ತನ್ನ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಮುಂದೆ 1995 ರಲ್ಲಿ ಎಲೆಕ್ಷನ್ ಬರುತ್ತೆ ಆ ಚುನಾವಣೆಯಲ್ಲಿ ಕೇಶುಭಾಯ್ ಪಟೇಲ್ ನೇತೃತ್ವದಲ್ಲಿ ಬಿಜೆಪಿ 121 ಸ್ಥಾನಗಳಲ್ಲಿ ಗೆಲ್ಲೋದರ ಮೂಲಕ ಅಧಿಕಾರವನ್ನು ತನ್ನ ಕೈವಶ ಮಾಡಿಕೊಳ್ಳುತ್ತೆ ಆದರೆ ಆ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ನಾಯಕರಾಗಿದ್ದ ಶಂಕರ್ ಸಿಂಗ್ ವಘೇಲಾ ಮತ್ತು ಕೇಶುಭಾಯ್ ಪಟೇಲ್ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತವೆ ಕೇಶುಭಾಯ್ ಪಟೇಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ ಆ ಬಳಿಕ ಸುರೇಶ್ ಮೆಹತಾ ಗುಜರಾತ್ನ ಸಿಎಂ ಆಗ್ತಾರೆ
ಈ ಹಂತದಲ್ಲಿ ಮತ್ತೆ ಶಂಕರ್ ಸಿಂಗ್ ವಘೇಲ ಸಿಡಿದೆದ್ದು ರಾಷ್ಟ್ರೀಯ ಜನತಾ ಪಕ್ಷವನ್ನು ಸ್ಥಾಪಿಸುತ್ತಾರೆ ಹಾಗೇನೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಗುಜರಾತ್ನ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಒಂದು ವರ್ಷ ಮುಖ್ಯಮಂತ್ರಿಯಾಗಿದ್ದ ವಘೇಲ ಅದಾದ ಮೇಲೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಲ್ಲಿ ದಿಲೀಪ್ ಪರೇಖ್ ಮುಖ್ಯಮಂತ್ರಿ ಆಗ್ತಾರೆ ಅವರ ಕಾಲಾವಧಿ ಕೂಡ 6 ತಿಂಗಳ ಅವಧಿಗಷ್ಟೇ ಇತ್ತು ಆ ಬಳಿಕ ಗುಜರಾತ್ನಲ್ಲಿ ಚುನಾವಣೆ ನಡೆಯುತ್ತೆ 1998 ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ 117 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಲ್ಲಿಗೆ ಮತ್ತೆ ಕೇಶುಭಾಯ್ ಪಟೇಲ್ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ ಹೀಗಿರುವಾಗಲೇ 2001 ರಲ್ಲಿ ಭುಜ್ನಲ್ಲಿ ನಡೆದ ಭೂಕಂಪ ಗುಜರಾತ್ ರಾಜಕೀಯಕ್ಕೆ ನರೇಂದ್ರ ಮೋದಿ ಅವರ ಅಧಿಕೃತ ಆಗಮನಕ್ಕೆ ಕಾರಣ ಆಗುತ್ತೆ ಈ ಭೂಕಂಪ ನಡೆದ ಮೇಲೆ ಪರಿಹಾರ ಕಾಮಗಾರಿಗಳನ್ನು ನಿರ್ವಹಿಸೋದರಲ್ಲಿ ಅವತ್ತಿನ ಕೇಶುಭಾಯ್ ಪಟೇಲ್ ಅವರ ಸರ್ಕಾರ ವಿಫಲವಾಯಿತು ಅನ್ನೋ ಕಾರಣಕ್ಕೆ ಅಲ್ಲಿ ನಡೆದ ಉಪಚುನಾವಣೆಗಳಲ್ಲಿ ಬಿಜೆಪಿ ಸೋಲನ್ನ ಕಾಣಬೇಕಾಗಿ ಬರುತ್ತೆ ಹೀಗಾಗಿ ಪಟೇಲರನ್ನ ಅಧಿಕಾರದಿಂದ ಕೆಳಗಿಳಿಸಿದ ಬಿಜೆಪಿ ಹೈಕಮಾಂಡ್ ಅಲ್ಲಿಗೆ ನರೇಂದ್ರ ಮೋದಿ ಅವರನ್ನ ತಂದು ಪ್ರತಿಷ್ಠಾಪಿಸಿತು ಆ ನಂತರ ಅಲ್ಲಿ ಇತಿಹಾಸವನ್ನ ಬರೆದಿದ್ದು ನರೇಂದ್ರ ಮೋದಿ ಮೋದಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವಧಿಪೂರ್ವ ಚುನಾವಣೆಗೆ ಹೋಗ್ತಾರೆ ಹೀಗಾಗಿ 2002 ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ 127 ಸ್ಥಾನಗಳನ್ನು ಪಡೆದು ಮೋದಿ ಮತ್ತೆ ಮುಖ್ಯಮಂತ್ರಿ ಆದರು ಅಂದ್ರೆ 1998 ರ ನಂತರ ಗುಜರಾತ್ ಅಲ್ಲಿ ಬಿಜೆಪಿ ತನ್ನ ನಾಗಾಲೋಟಕ್ಕೆ ಯಾವ ಅಡೆತಡೆಗಳು ಇಲ್ಲದ ಹಾಗೆ ನೋಡಿಕೊಳ್ಳುತ್ತಾ ಬರ್ತಾ ಇದೆ ಇನ್ನು ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲೂ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತಾ ಇರೋದು ಕೂಡ ಕಂಡುಬರ್ತಾ ಇದೆ ಇನ್ನು ಈ ಬಾರಿ 1985 ರ ಕಾಂಗ್ರೆಸ್ನ ದಾಖಲೆಯನ್ನು ಮುರಿದು ಬಿಜೆಪಿ ಹೊಸ ದಾಖಲೆಯನ್ನು ಸೃಷ್ಟಿಸುತ್ತಾ ಇದೆ ಇಲ್ಲಿವರೆಗಿನ ಮಾಹಿತಿಯ ಪ್ರಕಾರ ಬಿಜೆಪಿ 158 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಸೋ ಅದು ಕಾಂಗ್ರೆಸ್ನ 149 ಕ್ಷೇತ್ರಗಳ ರೆಕಾರ್ಡ್ ಏನಿತ್ತು ಅದನ್ನು ಮುರಿದು ಹಾಕೋದರಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಹಾಗೆ ಈ ಹಿಂದೆ ಅತಿ ಕಡಿಮೆ ಅಂದರೆ 33 ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ ಈ ಬಾರಿ 16 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಒಂದೆರಡು ಮೂರು ಸ್ಥಾನಗಳು ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಅತಿ ಕಡಿಮೆ ಸ್ಥಾನ ಪಡೆದ ಹೆಗ್ಗಳಿಕೆಗೆ ಈ ಬಾರಿ ಪಾತ್ರ ಆಗುತ್ತೆ ಹಾಗೆ ಆಪ್ ಕೂಡ ಅಲ್ಲಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಡೆಪಾಸಿಟ್ ಅನ್ನು ಕಳ್ಕೊಂಡ ಪಕ್ಷ ಅನ್ನೋ ದಾಖಲೆಯನ್ನು ಈ ಬಾರಿ ಬರೀತಾ ಇದೆ ಸೋ ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಮೂರು ಕೂಡ ಈ ಬಾರಿ ಗುಜರಾತ್ ಅಲ್ಲಿ ತಮ್ಮದೇ ಆದ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಇವೆ ಇದು ಗುಜರಾತ್ನ ವಿಷಯ ಆದರೆ ಇನ್ನು ಬಿಜೆಪಿಯ ಚುನಾವಣಾ ಚತುರರ ಯಾವ ಮ್ಯಾಜಿಕ್ ಕೂಡ ಹಿಮಾಚಲದಲ್ಲಿ ನಡೆದಿಲ್ಲ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಅಲ್ಲಿ 40 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು ಅದರಲ್ಲಿ ಸುಮಾರು 7 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಲೀಡಿಂಗ್ 500 ಮತಗಳಿಗಿಂತ ಕಡಿಮೆ ಇತ್ತು ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುವ ಎಲ್ಲ ಸಾಧ್ಯತೆಗಳು ಇದ್ದು ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸೋದು ಬಹುತೇಕ ಖಚಿತವಾಗ್ತಾ ಇದೆ ಅಲ್ಲಿನ ಕಾಂಗ್ರಾ ಭಾಗದಲ್ಲಿ ಕಳೆದ ಬಾರಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಪಡೆದಿತ್ತು ಈ ಬಾರಿ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರಾ ಭಾಗವನ್ನು ಹಿಮಾಚಲದ ಹೆದ್ದಾರಿ ಅಂತ ಕರೀತಾರೆ ಅಂದ್ರೆ ಅಲ್ಲಿ ಹೆಚ್ಚು ಸೀಟುಗಳನ್ನು ಯಾರು ಗೆಲ್ತಾರೋ ಅವರು ಹಿಮಾಚಲದಲ್ಲಿ ಸರ್ಕಾರವನ್ನು ರಚಿಸ್ತಾರೆ ಅನ್ನೋದು ಒಂದು ವಾಡಿಕೆ ಯಾಕೆಂದ್ರೆ ಕಾಂಗ್ರಾ ಭಾಗ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಪ್ರದೇಶ ಅಲ್ಲಿಗ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಇನ್ನು ಯಥಾಪ್ರಕಾರ ಈ ಚುನಾವಣೆಯ ಗೆಲುವಿಗೆ ಪ್ರಿಯಾಂಕಾ ವಾದ್ರಾ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಈಗಾಗಲೇ ಕ್ರೆಡಿಟ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ನಿಜ ಅಲ್ಲಿ ಪ್ರಿಯಾಂಕಾ ಒಂದಷ್ಟು ರ್ಯಾಲಿಗಳನ್ನು ಮಾಡಿದರು ಟಿಕೆಟ್ ಹಂಚಿಕೆಯಲ್ಲಿ ಕೂಡ ಭಾಗವಹಿಸಿದ್ರು ಆದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೂಡ ಈ ಗೆಲುವಲ್ಲಿ ಪಾಲು ಸಿಗಬೇಕು ಇನ್ನು ಈ ಬಾರಿ ಅಲ್ಲಿ ಬಿಜೆಪಿಯ ಹಿನ್ನಡೆಗೆ ಮತ್ತು ಕಾಂಗ್ರೆಸ್ನ ಮುನ್ನಡೆಗೆ ಕಾರಣ ಆಗಿರೋದು ಪೆನ್ಷನ್ ಸ್ಕೀಮ್ ಅಂತ ಕೂಡ ಹೇಳಲಾಗ್ತಾ ಇದೆ ಬಿಜೆಪಿ ಹೊಸ ಪೆನ್ಷನ್ ಸ್ಕೀಮ್ ಅನ್ನು ತರೋದಾಗಿ ಹೇಳಿತ್ತು ಆದರೆ ಕಾಂಗ್ರೆಸ್ ಈ ಹಿಂದಿನ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಮತ್ತೆ ಜಾರಿಗೆ ತರೋದಾಗಿ ಭರವಸೆಯನ್ನು ಕೊಡ್ತು ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೋದು ನಿಜಕ್ಕೂ ಒಂದು ಡಿಸಾಸ್ಟರ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದು ಖಜಾನೆಯ ಮೇಲೆ ಭಯಾನಕ ಹೊರೆ ಬೀಳೋ ಹಾಗೆ ಮಾಡುತ್ತೆ ಆದರೆ ಯಾವ ಪಕ್ಷದ ರಾಜಕಾರಣಿಗಳು ಯಾವುದನ್ನು ಅವರ ಅಪ್ಪನ ಮನೆಯಿಂದ ತಂದು ಕೊಡೋದಿಲ್ಲ ನಮ್ಮ ತೆರಿಗೆ ಹಣದಲ್ಲಿ ಕೊಡ್ತಾರೆ ಅಥವಾ ಸಾಲ ಮಾಡಿ ಕೊಡ್ತಾರೆ ಅದನ್ನು ಕೂಡ ನಾವೇ ತೀರಿಸಬೇಕು ಹೀಗಾಗಿ ಓಲ್ಡ್ ಪೆನ್ಷನ್ ಸ್ಕೀಮ್ ಆಶ್ವಾಸನೆ ಕಾಂಗ್ರೆಸ್ ಪಕ್ಷದ ಮತಗಳ ಜೋಳಿಗೆಯನ್ನು ಅಲ್ಲಿ ತುಂಬಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಎನಿ ಹೌ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಿಮಾಚಲದ ಗೆಲುವಿಗಾಗಿ ಕಂಗ್ರಾಚ್ಯುಲೇಷನ್ಸ್ ಅನ್ನ ಹೇಳಲೇಬೇಕು ಯಾಕೆಂದ್ರೆ ಅವರು ನಮ್ಮವರು ನಮ್ಮ ಕರ್ನಾಟಕದವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಅವರು ಮೊದಲ ಚುನಾವಣೆಯನ್ನು ಗೆದ್ದಿದ್ದಾರೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೊಂದು ಕಂಗ್ರಾಚ್ಯುಲೇಷನ್ಸ್ ಅನ್ನ ಹೇಳಿಬಿಡೋಣ ಇನ್ನು ಹಿಮಾಚಲದಲ್ಲಿ ಕಾಂಗ್ರೆಸ್ ಸರಳ ಬಹುಮತವನ್ನು ಪಡೆದಿದೆ ಆದರೆ ಅದನ್ನು ಅವರು ಎಷ್ಟು ದಿನಗಳ ಕಾಲ ಉಳಿಸ್ಕೋತಾರೆ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚಿಸಿದ್ದ ಕಾಂಗ್ರೆಸ್ ಪಕ್ಷ ತನ್ನ ಒಳಜಗಳಗಳ ಕಾರಣದಿಂದ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಹೇಗೆ ಆ ಸಮಸ್ಯೆಯನ್ನು ಅವರು ನಿವಾರಿಸಿಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕೆಂದ್ರೆ ಅಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದಕ್ಕೊಂದು ದೊಡ್ಡ ರೇಸ್ ಶುರುವಾಗ್ತಾ ಇದೆ ಅಂದ ಹಾಗೆ ಅಲ್ಲಿ ವೀರಭದ್ರ ಸಿಂಗ್ ಅವರ ಪತ್ನಿ
ಪ್ರತಿಭಾ ಸಿಂಗ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಗೆ ಇನ್ನೂ ಸಾಕಷ್ಟು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಕೂಡ ಅಲ್ಲಿದ್ದಾರೆ. ಅವರ ನಡುವಿನ ಸ್ಪರ್ಧೆಯನ್ನೇ ಬಿಜೆಪಿ ಏನಾದರೂ ಲಾಭ ಮಾಡಿಕೊಂಡ್ರೆ ಅಲ್ಲಿ ರಚನೆಯಾದರೂ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಉಳಿಯೋದಕ್ಕೆ ಸಾಧ್ಯ ಆಗಲಾರದು. ಇನ್ನು ಚುನಾವಣಾ ಫಲಿತಾಂಶ ಕರ್ನಾಟಕದ ಚುನಾವಣೆಯಲ್ಲಿ ಯಾವ ಪರಿಣಾಮವನ್ನು ಬೀರುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. ಯಾಕೆಂದ್ರೆ ಗುಜರಾತ್ ಹಿಮಾಚಲಗಳ ರಾಜಕೀಯಕ್ಕೂ ಕರ್ನಾಟಕದ ರಾಜಕೀಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಈ ಬಾರಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಖಂಡಿತ ಕೆಲಸ ಮಾಡುತ್ತೆ. ಜೊತೆಗೆ ಗುಜರಾತ್ಗೆ ಹೋಲಿಸಿದರೆ ಇಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗೂ ಇದೆ. ಖರ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದು ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷಕ್ಕೊಂದಷ್ಟು ಬಲ ತುಂಬುವ ಸಾಧ್ಯತೆ ಇರುತ್ತೆ. ಆದರೆ ಒಳಜಗಳಗಳು ಆ ಪಕ್ಷವನ್ನು ಯಾವ ಮಟ್ಟಕ್ಕೆ ಡ್ಯಾಮೇಜ್ ಮಾಡಬಹುದು ಅನ್ನೋದನ್ನು ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಜಾತ್ಯತೀತ ಜನತಾದಳ ಕೂಡ ಮೈಸೂರು ಕರ್ನಾಟಕ ಭಾಗದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲಿ ತನ್ನ ಹಿಡಿತವನ್ನು ಹೊಂದಿದೆ. ಇನ್ನು ಬಿಜೆಪಿಯನ್ನು ಈ ಬಾರಿ ನಾಯಕತ್ವದ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಕಾಡುವ ಸಾಧ್ಯತೆಗಳಿವೆ. ಮುಖ್ಯಮಂತ್ರಿ ಬೊಮ್ಮಾಯಿ ಮತಗಳಿಸಿಕೊಡೋ ಮುಖ ಅಂತೂ ಖಂಡಿತ ಅಲ್ಲ. ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದ ಬಿಜೆಪಿಯಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿರುವ ಇನ್ನೊಂದು ಮುಖ ಇಲ್ಲ. ಸುಮಾರು 9 ವರ್ಷಗಳ ಕಾಲ ರಾಜ್ಯದಲ್ಲಿ ಅಧಿಕಾರ ನಡೆಸಿದರೂ ಕೂಡ ಆ ಪಕ್ಷದ ಒಬ್ಬೇ ಒಬ್ಬ ನಾಯಕನು ತಮ್ಮ ಕ್ಷೇತ್ರವನ್ನು ಮೀರಿ ರಾಜ್ಯ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮೋದಿ ಮ್ಯಾಜಿಕ್, ಅದು ಪ್ರತಿ ಬಾರಿಯೂ ನಡೆಯೋದಿಲ್ಲ. ರಾಜ್ಯ ಚುನಾವಣೆಗಳು ಅಂತ ಬಂದಾಗ ಸ್ಥಳೀಯ ನಾಯಕತ್ವ ಹಾಗೂ ಸ್ಥಳೀಯ ಸಮಸ್ಯೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅನ್ನೋದಕ್ಕೆ ಹಿಮಾಚಲ ಪ್ರದೇಶದ ಚುನಾವಣೆ ಒಂದು ಲೇಟೆಸ್ಟ್ ಉದಾಹರಣೆ. ಹೀಗಾಗಿ ಈ ಬಾರಿ ಬಿಜೆಪಿಗೆ ಕರ್ನಾಟಕದ ಚುನಾವಣೆ ಸುಲಭದ ತುತ್ತೇನಲ್ಲ. ಗೆಳೆಯರೆ, ಸದ್ಯಕ್ಕೆ ಬಂದಿರೋ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಆಕ್ಸಿಜನ್ ಅನ್ನು ಕೊಡ್ತಾ ಇದೆ, ಬಿಜೆಪಿಗೊಂದಷ್ಟು ಸಮಾಧಾನವನ್ನೂ ಕೊಡ್ತಾ ಇದೆ. ಮುಂದಿನ ಚುನಾವಣೆಗಳಿಗೆ ಇದು ಹೇಗೆ ಹುರುಪನ್ನು ತುಂಬುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶ ಚುನಾವಣೆಗೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.